ಹದಿಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ವೈವಿ ರೆಡ್ಡಿ ವಿಜಯ್ ಎಲ್ ಕೇಳ್ಕರ್ ಸಿ ಎಂ ಎಂಎಂ ಕುಸ್ರೋ ಸರಿಯಾದ ಉತ್ತರ ವಿಜಯ್ ಎಲ್ ಕೇಳ್ಕರ್ ಮುಂದಿನ ಪ್ರಶ್ನೆ ದ ಥೇರಿ ಆಫ್ ಮೋರಲ್ ಸೆಂಟಿಮೆಂಟ್ಸ್ ಎಂಬ ಪ್ರಸಿದ್ಧ ಗ್ರಂಥವನ್ನು ಈ ಕೆಳಗಿನವರಲ್ಲಿ ಯಾರು ರಚಿಸಿದ್ದಾರೆ ಸರಿಯಾದ ಉತ್ತರ ಹ್ಯಾಂಡಮ್ ಸ್ಮಿತ್ ಮುಂದಿನ ಪ್ರಶ್ನೆ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಎ ಎಸ್ ಸಿ ಎಚ್ ಎ ಎಂ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ನವದೆಹಲಿ ಮುಂದಿನ ಪ್ರಶ್ನೆ ನೀವುಳ ದೇಶೀಯ ಉತ್ಪನ್ನವನ್ನು ಈ ರೀತಿಯಾಗಿ ಕಂಡುಹಿಡಿಯಬಹುದು ಉತ್ತರ ಆಪ್ಷನ್ ಒನ್ ಎನ್ ಡಿ ಪಿ ಇಸ್ ಈಕ್ವಲ್ ಟು ಜಿ ಪಿ ಮೈನಸ್ ಸವಕಳಿ ವೆಚ್ಚ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಕರ್ನಾಟಕ ಎಂದು ಯಾರನ್ನು ಕರೆಯುತ್ತಾರೆ ಇನ್ನು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಜಾಗತಿಕ ಭ್ರಷ್ಟಾಚಾರ ಸೂಚ್ಯಾಂಕ ವರದಿ ಇದನ್ನು ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಘಟನೆ ಪ್ರಕಟಿಸುತ್ತದೆ ಉತ್ತರ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎರಡು ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ನಡೆದ ಡಬ್ಲ್ಯೂಟಿಒದ ಶೃಂಗಸಭೆಯಲ್ಲಿ ನೂರ ಅರವತ್ನಾಲ್ಕನೇ ರಾಷ್ಟ್ರವಾಗಿ ಯಾವ ರಾಷ್ಟ್ರ ಸದಸ್ಯತ್ವವನ್ನು ಪಡೆಯಿತು ಅಫ್ಘಾನಿಸ್ತಾನ ನೂರ ಅರವತ್ನಾಲ್ಕನೇ ರಾಷ್ಟ್ರ ಅನಿವಾಸಿ ಭಾರತೀಯರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಲು ಯಾರ ನೇತೃತ್ವದ ಸಮಿತಿಯನ್ನು ರಚಿಸಲಾಗಿತ್ತು ಎಲ್ ಸಿಂಗ್ವಿ ಸಮಿತಿ ಭಾರತದ ಸುಪ್ರೀಂ ಕೋರ್ಟ್ ಈ ಕೆಳಕಂಡ ಯಾವ ಪ್ರಕರಣದಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಎಂದು ತೀರ್ಪು ನೀಡಿದೆ ಬೇರು ಬಾರಿ ಮೊಕದ್ದಮೆ ನೂತನ ರಾಜ್ಯಗಳ ಸೇರ್ಪಡೆ ಮತ್ತು ಸ್ಥಾಪನೆಗೆ ಅವಕಾಶ ಮಾಡಿಕೊಡುವ ಭಾರತ ಸಂವಿಧಾನದ ವಿಧಿ ಯಾವುದು ಎರಡನೇ ವಿಧಿ ವಲಯ ಮಂಡಳಿ ಝೋನಲ್ ಕೌನ್ಸಿಲ್ ಇದರ ಅಧ್ಯಕ್ಷರು ಯಾರಾಗಿರುತ್ತಾರೆ ಉತ್ತರ ಕೇಂದ್ರ ಗೃಹ ಸಚಿವರು ಈ ಕೆಳಗಿನವುಗಳಲ್ಲಿ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿರುವ ಆದರೆ ವಿದೇಶಿಯರಿಗೆ ನೀಡದೇ ಇರುವ ಮೂಲಭೂತ ಹಕ್ಕುಗಳು ಯಾವುವು ಹದಿನೈದು ಹದಿನಾರು ಹತ್ತೊಂಬತ್ತನೇ ವಿಧಿಗಳು ಈ ಕೆಳಗೆ ಕೊಟ್ಟಿರುವ ಕಾಯ್ದೆಗಳು ಮತ್ತು ಅವುಗಳು ಜಾರಿಗೆ ಬಂದ ವರ್ಷಗಳ ಜೋಡಿಯಲ್ಲಿ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡು ಸಾವಿರದ ಹದಿನೈದು ಇದು ತಪ್ಪಾಗಿದೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರ್ಲಕ್ಷ್ಯ ವಹಿಸಿದಾಗ ಅವನು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡಲು ಹೈಕೋರ್ಟ್ಗೆ ಯಾವ ರಿಟ್ಟನ್ನು ಸಲ್ಲಿಸಬಹುದು ಮ್ಯಾಂಡಮಸ್ ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಜವಾದಿ ತತ್ವವಾಗಿಲ್ಲ ಪಂಚಾಯತ್ ರಾಜ್ ಸ್ಥಾಪನೆ ಇದನ್ನು ಬಿಟ್ಟು ಇನ್ನು ಮೂರು ಕೂಡ ಸಮಾಜವಾದಿ ತತ್ವಗಳು ಈ ಕೆಳಗಿನವರಲ್ಲಿ ಯಾರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗಿಯಾಗುವುದಿಲ್ಲ ಉತ್ತರ ರಾಜ್ಯಸಭೆಯ ನಾಮನಿರ್ದೇಶಿತ ಸದಸ್ಯರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಭಾಗಿಯಾಗುವುದಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡವಾದಾಗ ಭಾರತದ ರಾಷ್ಟ್ರಪತಿ ಯಾರಾಗಿದ್ದರು ಜೇಲ್ ಸಿಂಗ್ ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯ ಸದಸ್ಯರಾಗಿ ನಂತರ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇಂದಿರಾ ಗಾಂಧಿ ಭಾರತದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಯಾರಾಗಿದ್ದರು ಉತ್ತರ ಸೆಟಲ್ ವಾರ್ಡ್ ಸೆಟಲ್ ವಾರ್ಡ್ ಚೀನಾ ರಾಷ್ಟ್ರದಲ್ಲಿನ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ ಉತ್ತರ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಭಾರತದ ಸಂವಿಧಾನದ ಎರಡನೇ ಅನುಸೂಚಿಯು ಕೆಳಕಂಡ ಯಾವ ವಿಷಯದ ಕುರಿತು ವಿವರಣೆ ನೀಡುತ್ತದೆ ಸಂಬಳ ಮತ್ತು ಸವಲತ್ತುಗಳು ಎರಡನೇ ಅನುಸೂಚಿ ಕರ್ನಾಟಕದ ರಾಜ್ಯದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಡಳಿತವನ್ನು ಯಾವ ವರ್ಷದಲ್ಲಿ ಜಾರಿಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಭಾರತ ಸರ್ಕಾರ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದೆ ಕಲಬುರ್ಗಿ ಈ ಕೆಳಗಿನವುಗಳಲ್ಲಿ ಯಾವುದು ಮಹಮ್ಮದ್ ಗಜನಿ ದಾಳಿಯ ಉದ್ದೇಶವಾಗಿರಲಿಲ್ಲ ಭಾರತದ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಸ್ಥಾಪಿಸುವ ಉದ್ದೇಶ ಏ ಮಾತ್ರ ಸರಿ ಭಾರತದ ಸಂಪತ್ತನ್ನು ಲೂಟಿ ಮಾಡುವ ಉದ್ದೇಶ ಆಗಿರಲಿಲ್ಲ ಸುಲ್ತಾನ್ ಇ ಅಜಂ ಎಂಬ ಬಿರುದನ್ನು ಹೊಂದಿದ ದೆಹಲಿ ಸುಲ್ತಾನ ಯಾರು ಉತ್ತರ ಇಲ್ತಾಮಿಶ್ ಸುಲ್ತಾನ್ ಇ ಅಜಂ ಇಲ್ತಾಮಿಷ್ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಕ್ರಮಗಳ ಮೂಲಕ ದೇಶದ ಸ್ಥಿರತೆ ಮತ್ತು ಅಭಿವೃದ್ಧಿಗಾಗಿ ಸಾಲದ ಪೂರೈಕೆಯ ಮೇಲೆ ಸೂಕ್ತ ನಿಯಂತ್ರಣ ಸಾಧಿಸಲು ತ್ರೈಮಾಸಿಕ ಹಣಕಾಸು ನೀತಿಯನ್ನು ಈ ಕೆಳಕಂಡ ಯಾರು ಪ್ರಕಟಿಸುತ್ತಾರೆ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಕೆಳಕಂಡ ಯಾವ ಆರ್ಬಿಐ ಡೆಪ್ಯುಟಿ ಗವರ್ನರ್ ಎರಡು ಬಾರಿ ಬ್ಯಾಂಕಿಂಗ್ ವಲಯದ ಸುಧಾರಣೆಗಾಗಿ ಸಂಬಂಧಿಸಿದ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಉತ್ತರ ಎಂ ನರಸಿಂಹಂ ಇವರು ಎರಡು ಬಾರಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಯಾನ್ ಈಸಿ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಪಾಪ್ಯುಲೇಷನ್ ಈ ಗ್ರಂಥದ ರಚನಾಕಾರರು ಯಾರು ಟಿ ಆರ್ ಮಾಲ್ತಾಸ್ ರ್ಯಾಗ್ನರ್ ಫ್ರಿಶ್ ಆಲ್ಫ್ರೆಡ್ ಮಾರ್ಷಲ್ ಲಿಯೋನಲ್ ರಾಬಿನ್ಸ್ ಸಿಆರ್ ಮಾಲ್ತಸ್ ಸರಿಯಾದ ಉತ್ತರವಾಗಿದೆ ರಾಷ್ಟ್ರೀಯ ಆದಾಯ ಜಿಡಿಪಿ ವರದಿಯನ್ನು ಈ ಕಳಕಂಡ ಯಾವ ಸಂಘಟನೆ ಪ್ರಕಟಿಸುತ್ತದೆ ಜಿಡಿಪಿ ಇದರ ವರದಿ ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆರ್ಗನೈಸೇಷನ್ ಉತ್ತರವಾಗಿದೆ ಏನು ಸೆಂಟ್ರಲ್ ಸ್ಟಾಟಿಸ್ಟಿಕ್ಸ್ ಆರ್ಗನೈಸೇಷನ್ ಎರಡನೇ ಹಂತದ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಈ ಕೆಳಕಂಡ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಕೈಗೊಳ್ಳಲಾಯಿತು ಎರಡನೇ ಹಂತದ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆರನೇ ಪಂಚವಾರ್ಷಿಕ ಯೋಜನೆ ಉತ್ತರ ಏನು ಆರನೇ ಪಂಚವಾರ್ಷಿಕ ಯೋಜನೆ ರಾಷ್ಟ್ರೀಯ ಶಿಕ್ಷಣ ದಿನ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಈ ಕೆಳಕಂಡ ಯಾವ ವರ್ಷದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಇನ್ನು ಉತ್ತರ ಎರಡು ಸಾವಿರದ ಎಂಟರಿಂದ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಜಲಾನಿಲ ಎಂದರೆ ಏನು ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳ ಮಿಶ್ರಣ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕ್ಲೋರಿನ್ನ ಮಿಶ್ರಣ ಹೈಡ್ರೋಜನ್ ಅನಿಲ ಮತ್ತು ಸೋಡಿಯಂನ ಮಿಶ್ರಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ಡ್ಯೂಟೇರಿಯಂನ ಮಿಶ್ರಣ ಉತ್ತರ ಜಲಾನಿಲ ಎಂದರೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲಗಳ ಮಿಶ್ರಣ ಆಮ್ಲ ಮಳೆ ಉಂಟಾಗಲು ಪ್ರಮುಖ ಕಾರಣ ಡ್ಯಾಶ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೋಡಿಯಂ ಡೈಆಕ್ಸೈಡ್ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ತರ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪಂಚಾಯತ್ ರಾಜ್ ಬಗ್ಗೆ ಅಧ್ಯಯನ ಮಾಡಲು ಹಾಗೂ ಪುನಶ್ಚೇತನಗೊಳಿಸಲು ಈ ಕೆಳಕಂಡ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಉತ್ತರ ಎಲ್ವಿ ಸಿಂಘ್ವಿ ಇವರ ನೇತೃತ್ವದಲ್ಲಿ ಎಲ್ವಿ ಸಿಂಘ್ವಿ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಈ ಕೆಳಗಿನ ಯಾರನ್ನು ಕರೆಯುತ್ತಾರೆ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಉತ್ತರ ಲಾರ್ಡ್ ರಿಪ್ಪನ್ ಇವರನ್ನು ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಅಂತ ಕರೀತಾರೆ ಭಾರತ ಸಂವಿಧಾನದ ಈ ಕೆಳಕಂಡ ಯಾವ ವಿಧಿಯು ಪೌರಸಭೆಗಳು ತೆರಿಗೆಯನ್ನು ಸಂಗ್ರಹಿಸಲು ತೆರಿಗೆ ವಿಧಿಸಲು ಮತ್ತು ಕಾನೂನುಗಳನ್ನು ರೂಪಿಸಲು ಅವಕಾಶ ಕಲ್ಪಿಸುತ್ತದೆ ಉತ್ತರ ಇನ್ನೂರ ನಲವತ್ಮೂರು ಎಕ್ಸ್ ವಿಧಿ ಈ ಕೆಳಗಿನವುಗಳಲ್ಲಿ ಅತೀ ಕಡಿಮೆ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಯಾವುದು ಅತೀ ಕಡಿಮೆ ವಿಧಾನಸಭಾ ಕ್ಷೇತ್ರಗಳು ಎಸ್ ಉತ್ತರ ಸಿಕ್ಕಿಂ ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಮೊದಲ ಅಡ್ವೊಕೇಟ್ ಜನರಲ್ ಯಾರು ಮೊಟ್ಟ ಮೊದಲ ಅಡ್ವೊಕೇಟ್ ಜನರಲ್ ಯಾರು ಕರ್ನಾಟಕದ್ದು ಜಿ ಆರ್ ಯತಿರಾಜು ನಾಯ್ಡು ಸರಿಯಾದ ಉತ್ತರವಾಗಿದೆ ಜಿ ಆರ್ ಯತಿರಾಜು ನಾಯ್ಡು ಸಂಸತ್ತಿನ ಹಣಕಾಸು ಸಮಿತಿಯ ಅಧಿಕಾರಾವಧಿಯು ಎಷ್ಟು ವರ್ಷಗಳು ಎರಡು ವರ್ಷ ನಾಲ್ಕು ವರ್ಷ ಒಂದು ವರ್ಷ ಮೂರು ವರ್ಷ ಹಣಕಾಸು ಸಮಿತಿ ಒಂದು ವರ್ಷ ಹಣಕಾಸು ಸಮಿತಿ ಹಣಕಾಸು ಆಯೋಗ ಅಲ್ಲ ಹಣಕಾಸು ಸಮಿತಿ ಒಂದು ವರ್ಷ ಸಂಸತ್ತಿಗೆ ಸಂಬಂಧಿಸಿದಂತೆ ಅನಕ್ಷತ್ರಿಕ ಪ್ರಶ್ನೆಗಳು ಎಂದರೆ ಡ್ಯಾಶ್ ಅನಕ್ಷತ್ರಿಕ ಅನಕ್ಷತ್ರಿಕ ಪ್ರಶ್ನೆಗಳು ಎಸ್ ಈ ಪ್ರಶ್ನೆಗೆ ಉತ್ತರವನ್ನು ಬರಹ ರೂಪದಲ್ಲಿ ನೀಡಬೇಕು ಅಂತಹ ಪ್ರಶ್ನೆಗಳಿಗೆ ಅನಕ್ಷತ್ರಿಕ ಪ್ರಶ್ನೆಗಳು ಎನ್ನುವರು ರೂಲ್ಸ್ ಸಮಿತಿ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ರೂಲ್ಸ್ ಸಮಿತಿ ಮತ್ತು ವ್ಯವಹಾರ ಸಲಹಾ ಸಮಿತಿ ಎಸ್ ಉತ್ತರ ಲೋಕಸಭೆಯ ಸಭಾಪತಿಗಳಾಗಿರುತ್ತಾರೆ ಈ ಕೆಳಕಂಡ ಯಾವ ಅಟಾರ್ನಿ ಜನರಲ್ ಅವರು ಮಾಯಾವತಿ ಅವರ ತಾಜ್ ಕಾರಿಡಾರ್ ಮೊಕದ್ದಮೆಗೆ ಸಂಬಂಧಿಸಿದಂತೆ ವಿವಾದಕ್ಕೆ ಒಳಗಾಗಿದ್ದರು ಉತ್ತರ ಮಿಲನ್ ಕುಮಾರ್ ಬ್ಯಾನರ್ಜಿ ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ ಭಾರತದ ಮೊದಲ ಉಪ ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅಧಿಕಾರದಲ್ಲಿರುವಾಗಲೇ ಮರಣ ಹೊಂದಿದ್ದರು ಪ್ರಧಾನಮಂತ್ರಿ ಸೇರಿ ಮಂತ್ರಿಗಳ ಒಟ್ಟು ಸಂಖ್ಯೆಯು ಲೋಕಸಭಾ ಸದಸ್ಯರ ಒಟ್ಟು ಶೇಕಡ ಹದಿನೈದಕ್ಕಿಂತ ಹೆಚ್ಚಿರಬಾರದೆಂದು ತಿದ್ದುಪಡಿಯನ್ನು ಈ ಕೆಳಕಂಡ ಯಾವ ವರ್ಷ ಮಾಡಲಾಯಿತು ಉತ್ತರ ಎರಡು ಸಾವಿರದ ಮೂರು ರಾಷ್ಟ್ರಪತಿಯವರನ್ನು ಪದಚ್ಯುತಿಗೊಳಿಸುವ ಮಹಾಭಿಯೋಗ ಪ್ರಸ್ತಾವನೆಯನ್ನು ಎಲ್ಲಿ ಮಂಡಿಸಬೇಕು ಸರಿಯಾದ ಉತ್ತರ ಲೋಕಸಭೆಯಲ್ಲಾಗಲಿ ಅಥವಾ ರಾಜ್ಯಸಭೆಯಲ್ಲಾಗಲಿ ಮಂಡಿಸಬಹುದು ಎಲ್ಲಾದರೂ ಮಂಡಿಸಬಹುದು ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಯಾವ ವರ್ಷದಲ್ಲಿ ಪಶು ಹತ್ಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಇನ್ನು ಉತ್ತರ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಪಶು ಹತ್ಯಾ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ ಭಾರತ ಸಂವಿಧಾನದಲ್ಲಿ ರಾಜ್ಯದ ಗಡಿ ಬದಲಾವಣೆ ಹೆಸರು ಬದಲಾವಣೆ ರಾಜ್ಯಗಳ ಸೇರ್ಪಡೆ ಬಗ್ಗೆ ಈ ಕೆಳಕಂಡ ಯಾವ ವಿಧಿ ವಿವರಿಸುತ್ತದೆ ಉತ್ತರ ಸಂವಿಧಾನದ ಮೂರನೇ ವಿಧಿ ಈ ಕೆಳಕಂಡ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಆರೋಗ್ಯ ಯೋಜನೆ ಎಂದು ಕರೆಯಲಾಗುತ್ತದೆ ಆರೋಗ್ಯ ಯೋಜನೆ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಇದನ್ನು ಆರೋಗ್ಯ ಯೋಜನೆ ಎಂದು ಕರೆಯಲಾಗುತ್ತದೆ ರಾಷ್ಟ್ರೀಯ ಕ್ರೀಡಾ ಪ್ರತಿಭಾನ್ವೇಷಣ ಯೋಜನೆಯ ಉದ್ದೇಶ ಇದಾಗಿದೆ ನ ಉದ್ದೇಶವೇನು ಉತ್ತರ ಎಂಟರಿಂದ ಹನ್ನೆರಡು ವರ್ಷದೊಳಗಿನ ಮಕ್ಕಳಲ್ಲಿ ಕ್ರೀಡಾ ಪ್ರತಿಭೆಯನ್ನು ಗುರುತಿಸುವುದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೋಟು ಅಮಾನ್ಯೀಕರಣವನ್ನು ಯಾವ ವರ್ಷ ಮಾಡಿತು ಸರಿಯಾದ ಉತ್ತರ ಎರಡು ಸಾವಿರದ ಹದಿನಾರರ ನವೆಂಬರ್ ಎಂಟು ಸಾವಿರದ ಇನ್ನೂರ ತೊಂಬತ್ತಾರರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಮೊದಲ ಬಾರಿಗೆ ದಾಳಿ ಮಾಡಿದ ಮಂಗೋಲರನ್ನು ಸದೆಬಡಿದ ಅಲ್ಲಾ ಉದ್ದೀನ್ನ ದಂಡಾನಾಯಕ ಯಾರು ಜಾಫಾರ್ ಖಾನ್ ರಾಜಧಾನಿಯನ್ನು ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸಿ ಅಲ್ಲಿ ದ್ವಾರಾವತಿಪುರ ನಗರವನ್ನು ನಿರ್ಮಿಸಿದ ಹೊಯ್ಸಳ ದೊರೆ ಯಾರು ಉತ್ತರ ಇಮ್ಮಡಿ ವಿನಯಾದಿತ್ಯ ಮುಂದಿನ ಪ್ರಶ್ನೆ ತಬಕತ್ ಇ ಅಕ್ಬರಿ ಎಂಬ ಕೃತಿಯನ್ನು ಈ ಕೆಳಕಂಡ ಯಾರು ರಚಿಸಿದ್ದಾರೆ ಉತ್ತರ ನಿಜಾಮುದ್ದೀನ್ ಅಹಮದ್ ವಿಜಯನಗರದ ಪ್ರಸಿದ್ಧ ರಾಜ ಕೃಷ್ಣದೇವರಾಯರು ತನ್ನ ಪೂರ್ವ ಭಾರತ ದಿಗ್ವಿಜಯದ ನೆನಪಿಗಾಗಿ ಈ ಕೆಳಕಂಡ ಯಾವ ದೇವಾಲಯವನ್ನು ನಿರ್ಮಿಸಿದನು ಹಜಾರ ರಾಮಸ್ವಾಮಿ ದೇವಾಲಯ ಇಬ್ರಾಹಿಂ ರೋಜಾ ಕಟ್ಟಡವನ್ನು ಯಾರು ನಿರ್ಮಿಸಿದ್ದಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಪಾರಮಾರರ ಸಂತತಿಯ ಸ್ಥಾಪಕ ಯಾರು ಉತ್ತರ ಉಪೇಂದ್ರ ಭಾರತಕ್ಕೆ ಕ್ಯಾಬಿನೆಟ್ ಆಯೋಗ ಈ ಕೆಳಕಂಡ ಯಾವ ವರ್ಷದಲ್ಲಿ ಬಂದಿತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕೆಳಗಿನ ಉರ್ದು ಪಂಡಿತರಲ್ಲಿ ಯಾರನ್ನು ಎರಡನೆಯ ಮತ್ತು ಮೂರನೆಯ ದುಂಡು ಮೇಜಿನ ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿತ್ತು ಮಹಮ್ಮದ್ ಇಕ್ಬಾಲ್ ಈ ಕೆಳಗಿನವುಗಳಲ್ಲಿ ಯಾವುದು ಹಕಾರ್ಬನಿಕ್ ಇಂಧನವಾಗಿದೆ ಉತ್ತರ ಹೈಡ್ರೋಜನ್ ಅನಿಲ ನೀರು ಮತ್ತು ಸಗಣಿಯ ಸಮರೂಪ ಮಿಶ್ರಣಕ್ಕೆ ಈಗೆಂದು ಕರೆಯುತ್ತಾರೆ ಉತ್ತರ ಸ್ಲರ್ರೀ ಗಂಧಕವನ್ನು ಒಳಗೊಂಡಿರುವ ಅಮೈನೋ ಆಮ್ಲ ಯಾವುದು ಉತ್ತರ ಸಿಸ್ಟೀನ್ ಡ್ರಾಸೊಫಿಲಮೆಲೆ ನೋಗ್ಯಾಸ್ಟರ್ ಎಂಬ ಕೀಟದಲ್ಲಿ ಕಂಡುಬರುವ ಕ್ರೋಮೊಸೋಮ್ಗಳ ಸಂಖ್ಯೆ ಎಷ್ಟು ಡ್ರಾಸೋಫಿಲಮೆಲೆನೊ ಗ್ಯಾಸ್ಟರ್ ನಾಲ್ಕು ಜೊತೆ ಕ್ರೋಮೋಝೋಮ್ಗಳು ಈ ಕೆಳಗಿನವುಗಳಲ್ಲಿ ಯಾವುದು ಏಕಕೋಶ ಜೀವಿಗಳಿಂದ ಬರುವ ರೋಗವಾಗಿದೆ ಉತ್ತರ ಕಾಲ ಮನುಷ್ಯನ ದೇಹದಲ್ಲಿರುವ ಅವಧಿ ಮುಗಿದ ರಕ್ತದ ಕಣಗಳನ್ನು ನಾಶ ಮಾಡುವ ಅಂಗ ಇದಾಗಿದೆ ಯಕೃತ್ ಇದು ಸತ್ತ ರಕ್ತದ ಕಣಗಳನ್ನು ನಾಶ ಮಾಡುತ್ತದೆ ಯಕೃತ್ ಈ ಕೆಳಗೆ ಕೊಟ್ಟಿರುವ ವಿಟಮಿನ್ಗಳಲ್ಲಿ ಯಾವುದು ನೀರಿನಲ್ಲಿ ಕರಗದ ವಿಟಮಿನ್ ಆಗಿದೆ ಉತ್ತರ ವಿಟಮಿನ್ ಕೆ. ಬೆಣ್ಣೆಯಲ್ಲಿ ಕಲಬೆರಕೆ ಆಗುವ ವನಸ್ಪತಿಯನ್ನು ಕಂಡುಹಿಡಿಯಲು ಈ ಕೆಳಕಂಡ ಯಾವ ಆಮ್ಲವನ್ನು ಬಳಸಲಾಗುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಎನ್ ಟಿ ಎಂಬ ಸ್ಫೋಟಕ ಬಾಂಬ್ಗಳಲ್ಲಿ ಯಾವ ಹೈಡ್ರೋಕಾರ್ಬನ್ ಅನ್ನು ಬಳಸಲಾಗುತ್ತದೆ ಟಾಲಿನ್ ಗಾಳಿಯ ವೇಗವನ್ನು ಕಂಡುಹಿಡಿಯಲು ಬಳಸುವ ವೈಜ್ಞಾನಿಕ ಸಾಧನ ಯಾವುದು ಗಾಳಿಯ ವೇಗ ಅನಿಮೋಮೀಟರ್ ಮೈ ಸೋಪು ಮತ್ತು ದ್ರವ ಸಾಬೂನಿನ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕ ಯಾವುದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಸಾಮಾನ್ಯವಾಗಿ ಹುಣಸೆ ಹಣ್ಣಿನಲ್ಲಿ ಕಂಡುಬರುವ ನೈಸರ್ಗಿಕ ಆಮ್ಲ ಯಾವುದು ಟಾರ್ಟಾರಿಕ್ ಆಮ್ಲಾ ಟಾರ್ಟಾರಿಕ್ ಆಸಿಡ್ ಈ ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿದೆ ಉತ್ತರ ವಿದ್ಯುತ್ ರೋಧ ಓಮ್ ಇದು ಸರಿಯಾಗಿದೆ ವಿದ್ಯುತ್ ರೋಧದ ಯುನಿಟ್ ಓಮ್. ಪ್ರಸಿದ್ಧವಾದ ಕಾಮಾಕ್ಯ ದೇವಾಲಯವು ಯಾವ ನಗರದಲ್ಲಿದೆ ಉತ್ತರ ಗುವಾಹಟಿ ಉಕಾಯಿ ಅಣೆಕಟ್ಟನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಉತ್ತರ ಗುಜರಾತ್ನಲ್ಲಿ ಉಕಾಯಿ ಅಣೆಕಟ್ಟನ್ನು ಸ್ಥಾಪಿಸಲಾಗಿದೆ ಕೆಳಗೆ ಕೊಟ್ಟಿರುವ ಗಿರಿಧಾಮಗಳು ಮತ್ತು ಅವುಗಳಿರುವ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿದೆ ಎಂಬುದನ್ನು ಗುರುತಿಸಿರಿ ಉತ್ತರ ಜಿಮ್ ಕಾರ್ಬೆಟ್ ಇದು ಅಸ್ಸಾಂ ಇದು ತಪ್ಪಾದ ಉತ್ತರ ಜಿಮ್ ಕಾರ್ಬೆಟ್ ಇರುವುದು ಉತ್ತರ ಖಂಡ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು ವಿಸ್ತೀರ್ಣದಲ್ಲಿ ಚಿಕ್ಕ ಜಿಲ್ಲೆ ಉತ್ತರ ಬೆಂಗಳೂರು ನಗರ ಇದು ಅತಿ ಚಿಕ್ಕ ಜಿಲ್ಲೆ ಪಾಲ್ಘಾಟ್ ಘಟ್ಟ ಮಾರ್ಗವು ಈ ಕೆಳಗಿನ ಯಾವುದರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಉತ್ತರ ತ್ರಿವಿಂಡ್ರಂ ಮತ್ತು ಚೆನ್ನೈ ನಡುವೆ ಈ ಪಾಲ್ಘಾಟ್ ಘಟ್ಟಮಾರ್ಗವು ಸಂಪರ್ಕವನ್ನು ಕಲ್ಪಿಸುತ್ತದೆ ಕರ್ನಾಟಕದಲ್ಲಿ ಹಾದು ಹೋಗುವ ಅತೀ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಎನ್ಎಚ್ ತರ್ಟೀನ್ ಎನ್ಎಚ್ ಫಾರ್ಟಿ ಏಟ್ ಎಚ್ ಸಿಕ್ಸ್ಟಿ ಸೆವೆನ್ 4 ಫೋರ್ ಸರಿಯಾದ ಉತ್ತರ ಎಚ್ ತರ್ಟೀನ್ ಮೈಸೂರು ಪೇಪರ್ ಮಿಲ್ಸ್ ಲಿಮಿಟೆಡ್ ಇದನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಭದ್ರಾವತಿ ತುಮಕೂರು ದಾಂಡೇಲಿ ಬೆಳಗಾವಿ ಸರಿಯಾದ ಉತ್ತರ ಭದ್ರಾವತಿ ಭಾರತದಲ್ಲಿ ಅತಿ ಎತ್ತರದಿಂದ ಧುಮುಕುವ ಜಲಪಾತ ಯಾವುದು ಜೋಗ್ ಜಲಪಾತ ದೂದ್ಮ ಜಲಪಾತ ನಹ್ಕಾಲಿಕಾಯ್ ಜಲಪಾತ ದುವಂದರ್ ಜಲಪಾತ ಸರಿಯಾದ ಉತ್ತರ ನಹ್ಕಾಲಿಕಾಯ್ ಜಲಪಾತ ಅತಿ ಹೆಚ್ಚಿನ ಲವಣಾಂಶ ಭರಿತ ವಾನ್ ಸರೋವರ ಯಾವ ದೇಶದಲ್ಲಿ ಕಂಡುಬರುತ್ತದೆ ಟರ್ಕಿ ಯುಎಸ್ಎ ಭಾರತ ರಷ್ಯಾ ಉತ್ತರ ಟರ್ಕಿ ಮುಳ್ಳಪೆರಿಯಾರ್ ಜಲವಿವಾದವು ಯಾವ ಯಾವ ರಾಜ್ಯಗಳ ನಡುವೆ ಇದೆ ಉತ್ತರ ಕೇರಳ ಮತ್ತು ತಮಿಳುನಾಡು ರಂಗೂನ್ ಬಂದರು ಈ ಕೆಳಗಿನ ಯಾವ ರಾಷ್ಟ್ರದಲ್ಲಿದೆ ಬಾಂಗ್ಲಾದೇಶ ಮಯನ್ಮಾರ್ ಭಾರತ ಇಂಡೋನೇಷ್ಯಾ ಉತ್ತರ ಮಯನ್ಮಾರ್ ರಾಷ್ಟ್ರದಲ್ಲಿದೆ ಚಂಕನ್ ಕಣಿವೆ ಮಾರ್ಗವು ಯಾವುದರ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಉತ್ತರ ಅರುಣಾಚಲ ಪ್ರದೇಶ ಮತ್ತು ಮಯನ್ಮಾರ್ಗಳ ನಡುವೆ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತಾರು ಸರಿಯಾದ ಉತ್ತರ ಜುಲೈ ಇಪ್ಪತ್ತೊಂಬತ್ತು ಈ ಕೆಳಗಿನ ಯಾವ ನದಿಯು ಪೂರ್ವಾಭಿಮುಖವಾಗಿ ಅರಿಯುವುದಿಲ್ಲ ತಾಮ್ರಪಾಣಿ ನೆಯ ತುಂಗಭದ್ರಾ ಕೃಷ್ಣ ಉತ್ತರ ನೈರ್ಯ ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು ಎಂದು ಈ ಕೆಳಕಂಡ ಯಾವ ಬಂದರನ್ನು ಕರೆಯುತ್ತಾರೆ ಪಾರಾದೀಪ ಕಲಹರಿ ಮರುಭೂಮಿಯು ಈ ಕೆಳಗಿನ ಯಾವ ಯಾವ ದೇಶಗಳಲ್ಲಿ ವ್ಯಾಪಿಸಿದೆ ಸರಿಯಾದ ಉತ್ತರ ಬಾಡ್ಸಾನ ಮತ್ತು ನಮೀಬಿಯಾ ಈ ಕೆಳಗಿನವುಗಳಲ್ಲಿ ದೇಶಗಳು ಮತ್ತು ಅವುಗಳ ರಾಜಧಾನಿಗೆ ಸಂಬಂಧಿಸಿದಂತೆ ತಪ್ಪಾದ ಜೋಡಿಯನ್ನು ಗುರುತಿಸಿರಿ ಎಸ್ ರೇಕ್ ಜಾವಿಕ್ ಇದು ತಪ್ಪಾಗಿದೆ ಜಂಷಡ್ಪುರ ಈ ಕೆಳಗಿನ ಯಾವ ನದಿ ದಡದ ಮೇಲಿದೆ ಸುವರ್ಣರೇಖಾ ಗಂಗಾ ಮಹಾನದಿ ಸಬರಮತಿ ಉತ್ತರ ಸುವರ್ಣರೇಖಾ ವಿಮಾನಗಳ ಮತ್ತು ತಾಂತ್ರಿಕ ದೋಣಿಗಳ ವೇಗವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಟಾಕೋಮೀಟರ್ ಭಾರತಕ್ಕೆ ಮೊದಲ ಬಾರಿಯ ನೋಬೆಲ್ ಪ್ರಶಸ್ತಿ ಯಾವ ಕ್ಷೇತ್ರದಲ್ಲಿ ದೊರೆತಿದೆ ಔಷಧಿ ಭೌತ ಅರ್ಥ ಸಾಹಿತ್ಯ ಉತ್ತರ ಸಾಹಿತ್ಯದಲ್ಲಿ ಇತಿಹಾಸವನ್ನು ಓದದವರು ಇತಿಹಾಸವನ್ನು ನಿರ್ಮಿಸಲಾರರು ಎಂಬ ಪ್ರಸಿದ್ಧ ಮಾತನ್ನು ಯಾರು ಹೇಳಿದ್ದಾರೆ ಡಾಕ್ಟರ್ ಬಿಹಾರ್ ಅಂಬೇಡ್ಕರ್ ಅಂಬಾವಿಲಾಸ ಮಹಲ್ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಮೈಸೂರು ಬೆಂಗಳೂರು ಜೈಪುರ ಉದಯಪುರ ಸರಿಯಾದ ಉತ್ತರ ಮೈಸೂರು ಮಧ್ಯಪ್ರದೇಶ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ರವಿಶಂಕರ್ ಶುಕ್ಲಾ ಚಂದ್ರಶೇಖರ್ ರಾವ್ ಯಶವಂತರಾವ್ ಚೌಹಾಣ ಈರಾಲಾಲ್ ಶಾಸ್ತ್ರಿ ಸರಿಯಾದ ಉತ್ತರ ರವಿಶಂಕರ್ ಶುಕ್ಲಾ ಯುಗಾಂತರ ಎಂಬ ದಿನಪತ್ರಿಕೆಯ ಸಂಪಾದಕರು ಯಾರು ಸರಿಯಾದ ಉತ್ತರ ಬರೀಂದ್ರ ಕುಮಾರ್ ಘೋಷ್ ಮರಿನಾ ಬೀಚ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ತಮಿಳುನಾಡು ಕೇರಳ ಕರ್ನಾಟಕ ಗೋವಾ ಸರಿಯಾದ ಉತ್ತರ ತಮಿಳುನಾಡು ತಮಿಳುನಾಡು ಬೀಜು ಜನತಾದಳ ಪಕ್ಷವು ಈ ಕೆಳಗಿನ ಯಾವ ರಾಜ್ಯದ ಪ್ರಾದೇಶಿಕ ಪಕ್ಷವಾಗಿದೆ ಒಡಿಶಾ ಜಾರ್ಖಂಡ್ ತೆಲಂಗಾಣ ಸಿಕ್ಕಿಂ ಸರಿಯಾದ ಉತ್ತರ ಒಡಿಶಾ ಜಗತ್ತಿನಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿದ ರಾಷ್ಟ್ರ ಯಾವುದು ಹ್ಯಾಂಗ್ಕಾಂಗ್ ಗ್ರೀನ್ಲ್ಯಾಂಡ್ ಬಹ್ರೇನ್ ಮಾಲ್ಟಾ ಸರಿಯಾದ ಉತ್ತರ ಗ್ರೀನ್ಲ್ಯಾಂಡ್ ಆಧುನಿಕ ಜಗತ್ತಿನ ಅದ್ಭುತಗಳಲ್ಲಿ ಒಂದಾದ ಪೀಚು ಈ ಕೆಳಗಿನ ಯಾವ ದೇಶದಲ್ಲಿ ಕಂಡುಬರುತ್ತದೆ ಇಟಲಿ ಬ್ರೆಜಿಲ್ ಚೀನಾ ಪೇರು ಸರಿಯಾದ ಉತ್ತರ ಪೇರು ಪೀಚು ಪೇರು ಪ್ರಮುಖ ಕಂಪನಿಗಳಲ್ಲಿ ಒಂದಾದ ನೋಕಿಯಾ ಕಂಪನಿಯು ಯಾವ ದೇಶದ ಕಂಪನಿಯಾಗಿದೆ ಚೀನಾ ತೈವಾನ್ ಜಪಾನ್ ಫಿನ್ಲ್ಯಾಂಡ್ ಸರಿಯಾದ ಉತ್ತರ ಪಿನ್ಲ್ಯಾಂಡ್